ಈಗಿರೋ ಬ್ಯುಸಿ ಶೆಡ್ಯೂಲ್ಸ್ಗೆ ಜೊತೆಗೆ ಲೈಫ್ ಸ್ಟೈಲಿಗೆ ಕಣ್ಣು ದೃಷ್ಟಿ ತುಂಬಾ ಹಾಳಾಗ್ತಿದೆ, ಇನ್ಕ್ಲೂಡಿಂಗ್ ನನಗೂ. ಜೊತೆಗೆ ಕೂದುದ್ರೋದು ತುಂಬ ಕಾಮನ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ನಾನಿವತ್ತು ನಿಮಗೆ ಇದೆರಡನ್ನೂ ಕಂಟ್ರೋಲಲ್ಲಿ ಇಟ್ಕೊಂಡು ಖಂಡಿತ ನಿಮಗೆ ರಿಟರ್ನ್ ಬರುತ್ತೆ ನೀವು ಕಳ್ಕೊಂಡ್ರೋದಲ್ಲ ಅಂತ ನಾನು ಪ್ರಾಮಿಸ್ ಮಾಡಲ್ಲ, ಬಟ್ ಇಂಪ್ರೂವ್ ಅಂತೂ ಆಗುತ್ತೆ, ಇನ್ನೂ ಹದಗೆಡಲ್ಲ. ಸೊ ಆ ಥರದ್ದು ಒಂದು ರೆಸಿಪಿನ ನಮ್ಮ ಡಯಟಲ್ಲಿ ಅಥವಾ ನಮ್ಮ ಊಟದಲ್ಲಿ ರೆಗ್ಯುಲರಾಗಿ ನಾವು ಕನ್ಸ್ಯೂಮ್ ಮಾಡ್ಕೊಳ್ಳೋ ಥರ ಒಂದಷ್ಟು ರೆಸಿಪಿನ ತೊಗೊಬಂದಿದ್ದೀನಿ. ಸಿಕ್ಕಾಬಟ್ಟೆ ಹೆಲ್ದಿ, ಸಿಕ್ಕಾಬಟ್ಟೆ ಸ್ವಲ್ಪ ಕೂಡ ಮಾಡೋದು. ವೆಲ್ಕಮ್ ಬ್ಯಾಕ್ ಟು ಒನ್ ಈ ಹೋಮ್ ಕುಕಿಂಗ್ ಚಾನಲ್. ಬನ್ನಿ ಹಾಗಾದರೆ ಮಾಡೋ ಪ್ರೋಸೆಸ್ ನೋಡೋಣ. ನಾನಿಲ್ಲಿ ಒಂದು 4 ಕಪ್ಪಾಗುವಷ್ಟು ಕರಿಬೇವೆಲೆ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದು ಒರೆಸ್ಕೊಂಡು ನಾರ್ಮಲ್ಲು ಅಂದರೆ ಫ್ಯಾನ್ ಗಾಳಿಲಿ ಹಾರಿಸಿಟ್ಕೊಂಡಿದ್ದೀನಿ. ಬಿಸಿಲಲ್ಲಿ ಹಾರ್ಸೋಕೆ ಹೋಗ್ಬಿಡಿ, ಅಂದರೆ ಬಿಸಿಲಲ್ಲಿ ಒಣಗ್ಸೋಕೆ ಹೋಗ್ಬಿಡಿ. ಅಳತೆ ಮಾಡಿ 4 ಕಪ್ನ ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ. ನಂತರ ಬಾಣಲೆಗೆ 1/2 ಟೀಸ್ಪೂನ್ ಆಗುವಷ್ಟು ಎಣ್ಣೆ ಆ್ಯಡ್ ಮಾಡಿಕೊಂಡು, ಇದಕ್ಕೆ 1/4 ಟೀಸ್ಪೂನ್ ಆಗುವಷ್ಟು ಮೆಂತ್ಯ ಆ್ಯಡ್ ಮಾಡಿಕೊಂಡು, ಮೆಂತ್ಯ ಕಲರ್ ಚೇಂಜ್ ಆದ ನಂತರ 1/2 ಟೇಬಲ್ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಮತ್ತು 1/2 ಟೇಬಲ್ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆ ಆ್ಯಡ್ ಮಾಡಿಕೊಂಡು ಇದೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ನಂತರ ಇದಕ್ಕೆ 1/2 ಟೇಬಲ್ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜ ಮತ್ತು 1/2 ಟೀಸ್ಪೂನ್ ಆಗುವಷ್ಟು ಜೀರಿಗೆ ಆ್ಯಡ್ ಮಾಡಿಕೊಂಡು ಇದೆಲ್ಲ ಒಳ್ಳೆ ಗೋಲ್ಡನ್ ಕಲರ್ ಬ್ರೌನ್ ಬರೋವರೆಗೂ ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು ಕಲರ್ ಎಲ್ಲ ಚೇಂಜ್ ಆಗಿದೆ. ಈ ಸ್ಟೇಜಲ್ಲಿ ಇದನ್ನು ಜಾಸ್ತಿ ಕುಕ್ ಮಾಡ್ಕೊಳ್ಳೋದ್ರಿಂದ ಸೀದೋ ಹೋಗ್ಬಿಡ್ತೇನೆ, ಇದನ್ನು ರಿಮೂವ್ ಮಾಡಿ ಸೈಡಿಗೆ ಎತ್ತಿಟ್ಕೊಳ್ಳೋಣ. ನಂತರ ಇದೇ ಬಾಣಲೆಗೆ 25-30 ಒಣಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು ಖಾರ ಸ್ವಲ್ಪ ಜಾಸ್ತಿನೇ ಇರುತ್ತೆ, ಯಾಕೆಂದರೆ ಕರಿಬೇವು 1-2 ದಿನ ಆದಮೇಲೆ ಸಪ್ಪೆ ಆಗಿಬಿಡುತ್ತೆ. ನಿಮ್ಗೊಂದು ವೇಳೆ ಖಾರ ಕಡಿಮೆ ಬೇಕು, ಮೀಡಿಯಮಾಗಿ ಬೇಕು ಅನ್ನೋರು ಒಂದು ಸ್ವಲ್ಪ ಕಡಿಮೆ ಆ್ಯಡ್ ಮಾಡಿಕೊಂಡು ಈ ರೀತಿಯಾಗಿ ಮೆಣಸಿನ್ಕಾಯಿ ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ನಂತರ ಇದನ್ನು ಕೂಡ ಸೈಡಿಗೆ ತೆಗೆದಿಟ್ಕೋತಾ ಇದ್ದೀನಿ ನೋಡಿ. ನಂತರ ಅದೇ ಬಾಣಲೆಗೆ ಎಣ್ಣೆ ಇರೋದರಿಂದ ಆಲ್ರೆಡಿ ಆ ಎಣ್ಣೆಗೆ ನಾನು ತೊಗೊಂಡಿರೋಂಥ ಕರಿಬೇವೆಲೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಒಂದು ವೇಳೆ ಎಣ್ಣೆ ಖಾಲಿ ಆಗಿತ್ತು ಅಂದರೆ 1 ಟೀಸ್ಪೂನ್ ಆಗುವಷ್ಟು ಎಣ್ಣೆ ಆ್ಯಡ್ ಮಾಡ್ಕೋಬೋದು. ನಂತರ ಇದನ್ನು ಲೋ ಟು ಮೀಡಿಯಮ್ ಫ್ಲೇಮ್ ಅಡ್ಜಸ್ಟ್ ಮಾಡಿಕೊಂಡು ಕಂಪ್ಲೀಟಾಗಿ ಕ್ರಿಸ್ಪಿ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೋತಾ ಇರಬೇಕು. ನೋಡಿ ಒಂದ್ಸಲ ತೋರಿಸ್ತಾ ಇದ್ದೀನಿ, ಮೆತ್ತಗಿದೆ ಇನ್ನೂ. ಸೊ ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡು ನಂತರ ನೋಡಿ ಈ ರೀತಿ ಪ್ರೆಸ್ ಮಾಡಿದ್ರೆ ಮುರಿದೋಗ್ತಿದೆ. ಸೊ ಈ ಸ್ಟೇಜಲ್ಲಿ ಇದನ್ನು ಹಾರಕ್ಕೆ ಬಿಟ್ಬಿಡೋಣ ಕಂಪ್ಲೀಟಾಗಿ. ನಂತರ ಒಂದು ಮಿಕ್ಸಿ ಜಾರ್ಗೆ ಆಲ್ರೆಡಿ ಫ್ರೈ ಮಾಡಿಟ್ಕೊಂಡಿದ್ದಂಥ ಒಣಮೆಣಸಿನ್ಕಾಯಿ ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪನ್ನು ಕಲ್ಲು ಉಪ್ಪು ಆ್ಯಡ್ ಮಾಡಿಕೊಂಡು ಇದನ್ನು ಕೋರ್ಸಾಗೆ ರುಬ್ಬಿಟ್ಕೋಬೇಕಾಗುತ್ತೆ. ತುಂಬ ನನಗೆ ರುಬ್ಕೊಳ್ಳೋಕ್ಕಾಗಲ್ಲ, ಐ ಆಮ್ ಶೋರ್. ಸೊ ಹಾಗಾಗಿ ಕೋರ್ಸಾಗೆ ರುಬ್ಕೊಳ್ಳಿ ಫಸ್ಟು. ನಂತರ ನಾವು ಫ್ರೈ ಮಾಡಿಟ್ಕೊಂಡಿದ್ದಂಥ ಕಡಲೆಬೇಳೆ ಮತ್ತು ಉದ್ದಿನ ಬೇಳೆ ಮಿಶ್ರಣ ಆ್ಯಡ್ ಮಾಡಿಕೊಂಡು ಇದನ್ನು ಕೂಡ ಫೈನ್ ಪೌಡರಾಗೆ ರುಬ್ಬಿಟ್ಕೋಬೇಕಾಗುತ್ತೆ. ನೋಡಿ ಈ ರೀತಿಯಾಗಿ ಒಂದೊಂದ್ಸಲ ರುಬ್ಕೊಂಡಾಗ್ಲೂ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇರಿ, ತಳದಲ್ಲಿ ಹೋಗಿ ಸಿಕ್ಕಾಕೊಳ್ಳಲ್ಲ, ಇಲ್ಲಾಂತಂದರೆ ತಳದಲ್ಲಿ ಹೋಗಿ ಕೂತ್ಕೊಂಡ್ಬಿಡುತ್ತೆ, ಆಮೇಲೆ ನೀರಿನ ಥರ ಅನಿಸ್ಬಿಡುತ್ತೆ. ಸೊ ಹಾಗಾಗಿ ನಂತರ ಕರಿಬೇವೆಲೆನ ಬ್ಯಾಚಸ್ಸಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಒಂದೇ ಸಲ ಆ್ಯಡ್ ಮಾಡಿಕೊಂಡ್ರೆ ನುಣ್ಣಗಾಗಲ್ಲ. ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪನೇ 1-2 ಬ್ಯಾಚ್ ಅಥವಾ 3 ಬ್ಯಾಚಲ್ಲಿ ಈ ರೀತಿಯಾಗಿ ಆ್ಯಡ್ ಮಾಡಿಕೊಂಡು ನುಣ್ಣಗೆ ರುಬ್ಕೋಬೇಕಾಗುತ್ತೆ. ನಾನಿಲ್ಲಿ ತೊಗೊಂಡಿರೋಂಥ ದೊಡ್ಡ ಜಾರ್ ಆಗಿರೋದ್ರಿಂದ 2 ಸಲ ಮಾಡಲಿಕ್ಕೆ ಸರಿ ಹೋಯಿತು. ನೀವು ಒಂದು ವೇಳೆ ಸಣ್ಣ ಜಾರಲ್ಲಿ ಮಾಡ್ತಿರೋಂಗಿದ್ರೆ 3-4 ಸಲ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ನೋಡಿ ಈ ರೀತಿಯಾಗಿ ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ. ನಂತರ ಇದಕ್ಕೆ ಒಂದು ಸ್ವಲ್ಪ ಹುಣಸೆಹಣ್ಣು ಆ್ಯಡ್ ಮಾಡಿಕೊಂಡು ಮಿಕ್ಸಿಲಿ ರುಬ್ಬೋದಕ್ಕಿಂತ ಮುಂಚೆನೇ ಫಸ್ಟ್ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ, ಯಾಕೆಂದರೆ ಒಂದೇ ಕಡೆ ಉಳ್ಕೊಂಡ್ಬಿಡುತ್ತೆ, ಗಂಟಾಗ್ಬಿಡುತ್ತೆ. ಆಮೇಲೆ ನೀಟಾಗಿ ಮಿಕ್ಸ್ ಆಗಲ್ಲ, ನೋಡ್ತಾ ಇರ್ಬೋದು ಚೆನ್ನಾಗೆಲ್ಲ ಕಂಪ್ಲೀಟಾಗಿ ನುಣ್ಣಗಾಗಿದೆ, ಎಲ್ಲೂ ಉಂಡೆ ಬಂದಿಲ್ಲ. ಕೊನೆಯದಾಗಿ ಇದಕ್ಕೆ ಒಂದು 15-20 ಬೆಳ್ಳುಳ್ಳಿ ಹೆಸಲನ್ನ ಸಿಪ್ಪೆ ಸುಲಿದು ಆ್ಯಡ್ ಮಾಡ್ಕೊಂಡಿದ್ದೀನಿ. ಜಸ್ಟ್ 1-2 ಪಲ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದು. ಸ್ವಲ್ಪ 1-2 ಕಟ್ಟಾದರೆ ಸಾಕು ಅಷ್ಟೇ, ಟೇಸ್ಟ್ಗೋಸ್ಕರ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದ್ದರೆ ಬೆಳ್ಳುಳ್ಳಿ. ಸೊ ಒಂದ್ಸಲ ಕಂಪ್ಲೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ಕರಿ ಲೀವ್ಸ್ ಪೌಡರ್ ರೆಡಿ ಆಯಿತು. ಬಟ್ ಸ್ಟೋರ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಇದನ್ನು ಮಿಕ್ಸಿ ಜಾರಿಂದ ತೆಗೆದು ಈ ರೀತಿಯಾಗಿ ಕಂಪ್ಲೀಟಾಗಿ ಕಂಬೈನ್ ಮಾಡ್ಕೋಬೇಕಾಗುತ್ತೆ. ಎಲ್ಲಾದರೂ ಉಂಡೆಗಳಿದ್ರೆ ಈ ರೀತಿಯೆಲ್ಲ ಬಿಡಿಸ್ಕೊಂಡು ಸ್ವಲ್ಪ ಪ್ಲೇಟಲ್ಲೆಲ್ಲ ಹರಡಿಕೊಂಡು ಇದು ಕಂಪ್ಲೀಟಾಗಿ ಹಾರಕ್ಕೆ ಬಿಟ್ಬಿಡಿ. ಕಲರ್ ಕೂಡ ಚೇಂಜ್ ಆಗುತ್ತೆ, ಟೇಸ್ಟ್ ಕೂಡ ಇನ್ನೂ ಚೆನ್ನಾಗಿ ಅನ್ಸುತ್ತೆ, ಯಾಕೆಂದರೆ ಹುಡಿ ಹುಡಿಯಾಗುತ್ತಲ್ಲ. ನೋಡಿ ಕಲರೆಲ್ಲ ಚೇಂಜ್ ಆಗಿ ಹುಡಿಯಾಗಿಬಿಟ್ಟಿದೆ. ಸೊ ಇದನ್ನು ಇವಾಗ ನೀವು ಒಂದು ಹೇರ್ ಟೈಟ್ ಆಗಿರುವಂಥ ಜಾರ್ಗೆ ಅಟ್ಲೀಸ್ಟ್ 1 ತಿಂಗಳ ಕಾಲ ನೀವು ಆರಾಮಾಗಿ ಸ್ಟೋರ್ ಮಾಡ್ಕೋಬೋದು. ಈ ಪೌಡರು ದೋಸೆ ಮತ್ತು ಇಡ್ಲಿ ಮೇಲೆ ಬಿಸಿ ಬಿಸಿದನ್ನು ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಆಹಾ ಏನು ಟೇಸ್ಟ್ ಗೊತ್ತೆ ಅಂದರೆ. ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡಿ ಮನೇಲಿ. ಈ ಪ್ರೋಸೆಸ್ನ ನೀವು ಕಂಟಿನ್ಯೂ ಮಾಡಿಲ್ಲ ಅಂತಂದರೆ ಕೇಳಿ, ಬರೀ ತಿಂಡಿಗೆಲ್ಲ ಬಿಸಿ ಬಿಸಿ ಅನ್ನಕ್ಕೆ ಈ ಪೌಡ್ರ್ ಜೊತೆ ಒಂದು ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ತಿಂತಾ ಇದ್ರೆ ಏನು ಮಜವಾಗಿರುತ್ತೆ ಗೊತ್ತಾ. ಮೊಸರನ್ನಕ್ಕೂ ಬೆಸ್ಟ್ ಕಾಂಬಿನೇಷನ್ ರೀ. ಈ ಹೆಲ್ತಿ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಖಂಡಿತ ಟ್ರೈ ಮಾಡಿ ತಿಳಿಸಿ ಕಮೆಂಟ್ ಮೂಲಕ. ಇನ್ನೂ ಈಸಿ ಆ್ಯಂಡ್ ಇಂಟ್ರೆಸ್ಟಿಂಗ್ ರೆಸಿಪೀಸ್ಗೋಸ್ಕರ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದ ಬೆಲ್ ಐಕನ್ನು ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂದರೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.